ಅಪ್ಪ. ಏನು ಮಗು, ವಿಡಿಯೋ ಮಾಡ್ತೀರಾ? ಹಾಂ. ಅಮ್ಮ ಹೇಳಿದ್ರು ಮಂದಿರದ ಬಗ್ಗೆ ಬರ್ದಿದೆಯಂತೆ, ಸ್ವಲ್ಪ ಓದ್ತೀರಾ ಪ್ಲೀಸ್? ಓ ಅದಾ, ಅದು ಕನ್ನಡ ಪ್ರಭಾಗೆ ಆರ್ಟಿಕಲ್ ಬರಿತಾ ಇದ್ರೆ ಅದು ತುಂಬಾ ಖುಷಿಯಾಯ್ತು ಮಗು. ಅದು ಅದು ಓದ್ತೀನಿ ಕೇಳು. ಓಕೆ. ದೇವರು ಅಸ್ಪರ್ಶ, ಅದನ್ನು ಮುಟ್ಟಲಾಗುವುದಿಲ್ಲ. ಇನ್ನು ದೇಗುಲಗಳಲ್ಲಿ ಇರುವ ಗರ್ಭಗೃಹವಾಸಿ ಸ್ಪರ್ಶ. ಈ ದೇವರನ್ನು ಮುಟ್ಟಬಹುದು, ಆ ದೇವರನ್ನು ಮುಟ್ಟಕ್ಕಾಗಲ್ಲ. ಅದು ನಿರ್ಗುಣ ನಿರಾಕಾರ ಪರಬ್ರಹ್ಮ, ಇದು ಸದ್ಗುಣ ಸಾಕಾರ ಪರಬ್ರಹ್ಮ. ಕಾಣಲಾರದವರನ್ನು ಕಾಣುವ ಹಾಗೆ ಇಲ್ಲಿ ಮಂದಿರದಲ್ಲಿ ಇಟ್ಟಿದ್ದಾರೆ. ಮುಟ್ಟಲಾಗದವನನ್ನು ಮುಟ್ಟುವ ಹಾಗೆ ಇಲ್ಲಿ ಮಂದಿರದಲ್ಲಿ ಇಟ್ಟಿದ್ದಾರೆ. ಮುಟ್ಟಲಾಗದವನು ಪರಿಚಯ ಮಾಡಿಸಿಕೊಳ್ಳಲು ಇರುವ ಪಾಠಶಾಲೆ ಮಗು ಇದು. ಆ ಮುಟ್ಟುವ ದೇವರನ್ನು ಎಲ್ಲರೂ ಮುಟ್ಟುವಂತಾದಾಗ, ಆ ಗರ್ಭಗೃಹದಲ್ಲಿರುವ ಮುಟ್ಟುವ ದೇವರನ್ನು ಎಲ್ಲರೂ ಮುಟ್ಟುವಂತಾದಾಗ ಮಾತ್ರ ನಮ್ಮಲ್ಲಿ ಅಸ್ಪೃಶ್ಯತೆ ಇಲ್ಲವೆನ್ನಬಹುದು. ಅದನ್ನು ಮುಟ್ಟಲು ಅರ್ಹತೆ ಬೇಕು, ವೇದವಿದ್ಯೆ ಬೇಕು, ಜನ್ಮ ಕುಲ ಬೇಕು. ಕೆಲವರು ಮಾತ್ರ ವಿಗ್ರಹ ಸ್ಪೃಶ್ಯರು, ಮಿಕ್ಕವರೆಲ್ಲ ದೇವಾಸ್ಪೃಶ್ಯರು. ದೇವರನ್ನು ಮುಟ್ಟಬಾರದವರೆಲ್ಲ. ಗರ್ಭಗೃಹದಲ್ಲಿ ಬೆಲೆ ಬಾಳುವ ಆಭರಣಗಳಿರುತ್ತವೆ. ಕಳ್ಳತನವಾದ್ರೆ ಯಾರು ಜವಾಬ್ದಾರರು? ಅಲ್ಲಿ ಕಾಲಿಡಲು ಶೌಚವಿರಬೇಕು, ಮಡಿ ಇರಬೇಕು. ಹಾಗೆ ಹೀಗೆ ಹೇಳುವವರೇ ಪಂಡರಾಪುರದ ಪಾಂಡುರಂಗನಿಗೆ ಯಾಕೆ ಈ ನಿಯಮಗಳಿಲ್ಲ? ಅವನನ್ನು ಎಲ್ಲರೂ ಮುಟ್ಟಬಹುದಲ್ಲವಾ? ಅನಿಕೇತನಿಗೆ ನಿಕೇತ ವೇತಕ್ಕೆ, ನಿರಾಭರಣನಿಗೆ ಆಭರಣ ವೇತಕ್ಕೆ, ಸಮೋಹನಿಗೆ ಮೋಹವೇತಕ್ಕೆ, ಅದ್ವೇಷ್ಟನಿಗೆ ದ್ವೇಷವೇತಕ್ಕೆ, ಸಮದೂರನಿಗೆ ಒಬ್ಬರು ಹತ್ತಿರ ಮತ್ತೊಬ್ಬರು ದೂರವೇತಕ್ಕೆ, ಅಭಯನಿಗೆ ಭಯವೇತಕ್ಕೆ, ವರದನಿಗೆ ಕಳೆದುಕೊಳ್ಳುವ ಚಿಂತೆಯೇತಕ್ಕೆ, ಆಯುಧದಾರಿಗೆ ಮುಚ್ಚುವ ಬಾಗಿಲು ಬೀಗವೇತಕ್ಕೆ, ಕಾಲಿರುವವನಿಗೆ ಸ್ಥಾಪನೆಯೇತಕ್ಕೆ, ಕೊಳೆಯಾಗದವನಿಗೆ ಅಭಿಷೇಕವೇತಕ್ಕೆ, ಸರ್ವ ಗಂಧ ಸಮಪ್ರಿಯನಿಗೆ ಸುಗಂಧ ಮಾತ್ರ ಏತಕ್ಕೆ, ವಸ್ತ್ರ ಧರಿಸುವವನ ನೋಡಲು ಅಂಗಿ ನಿಷಿದ್ಧವೇತಕ್ಕೆ, ಬೆಳಕ ನೀಡುವ ದೊರೆಗೆ ಬೆಳಕಿನಾರತಿ ಏತಕ್ಕೆ, ಹೂಹಣ್ಣು ಕೊಟ್ಟವಗೆ ಹೂಹಣ್ಣುಗಳೇತಕ್ಕೆ, ಹಣದಾಧಿಪತಿಗೆ ದಕ್ಷಿಣೆ ಏತಕ್ಕೆ, ಸ್ಮಶಾನವಾಸಿಗೆ ಸೂತಕವೇತಕ್ಕೆ, ವೇದಗಳು ಬಣ್ಣಿಸುವ ನಿರ್ಗುಣ ನಿರಾಕಾರ ಪರಬ್ರಹ್ಮನನ್ನು ಆಸಕ್ತ ಭಕ್ತರಿಗೆ ಪರಿಚಯಿಸುವ ಉದ್ದೇಶದಿಂದ ಬೆಳೆದು ನಿಂತ ಪಾಠಶಾಲೆಗಳು ಈ ದೇವಾಲಯಗಳು ಮಗು. ಆ ಶಾಲೆಗಳಲ್ಲಿ ಪಾಸಾದವರೆಲ್ಲ ಮುಕ್ತರಾಗಿ ದೇವನೂರು ಸೇರಿದ್ರು. ಮುಕ್ತರವರು ದೇವರತ್ರನೇ ಸೇರ್ಕೊಂಡ್ಬಿಟ್ರು. ತುಕಾರಾಮನಂತಹವರು, ಜ್ಞಾನದೇವನಂತಹವರು, ಭಕ್ತ ಕುಂಬಾರನಂತಹವರು ಮತ್ತು ನಪಾಸಾದವರು ಇಲ್ಲೇ ಉಳಿದು ಆ ಪಾಠಶಾಲೆಗಳನ್ನು ಈ ಮಟ್ಟಕ್ಕೆ ಸರಿಪಡಿಸಲಾರದಷ್ಟು ಕಲುಷಿತ ಮಾಡಿದ್ದಾರೆ. ಕಾಲೇಜುಗಳಲ್ಲಿ ಹಳೆ ಫೇಲ್ಯೂರ್ ಸ್ಟೂಡೆಂಟ್ಸ್ ಇರ್ತಾರೆ, ಎಲ್ಲರೂ ಪಾಸ್ ಆಗಿ ಹೊರಟೋಗ್ತಾರೆ. ಆದರೆ ಫೇಲ್ಯೂರ್ ಸ್ಟೂಡೆಂಟ್ಸು ಅಲ್ಲಿ ರೌಡಿಸಂ ಮಾಡಿಕೊಂಡು, ರ್ಯಾಗಿಂಗ್ ಮಾಡಿಕೊಂಡು ಕಾಲೇಜಿನ ಬರುವ ವಿದ್ಯಾರ್ಥಿಗಳಿಗೆ ಹಾಯ್ ಅಂತ ಹೇಳಿಕೊಂಡು, ಹೋಗುವ ವಿದ್ಯಾರ್ಥಿಗಳಿಗೆ ಬಾಯ್ ಅಂತ ಹೇಳಿಕೊಂಡು ಪಾಠ ಕೊಡ್ತಾ ಇರ್ತಾರೆ. ಕಾಲೇಜಿನ ವಾತಾವರಣವನ್ನು ಹಾಳು ಮಾಡ್ತಾ ಇರ್ತಾರಲ್ಲ, ಆ ರೀತಿ ಇವರು ದೇವಾಲಯ ಪಾಠಶಾಲೆಗಳನ್ನು ಹಾಳು ಕೆಡವಿದ್ದಾರೆ. ಈ ಅಜ್ಞಾನದಿಂದಲೇ ನಮ್ಮಲ್ಲಿ ಮೇಲು ಕೀಳು ಉಚ್ಚ ನೀಚ ಒಳಜಗಳುಗಳು ಹುಟ್ಟಿ ಸುಮಾರು 2000 ವರ್ಷಗಳ ಕೊಳೆ ತೊಳೆಯಲಾರದಷ್ಟು ಸೇರಿ ನಮ್ಮ ಈ ಬೃಹತ್ ಭಾರತದ ಪತನವಾಯಿತು. 5000 ವರ್ಷದ ಹಿಂದೆ ಕೃಷ್ಣ ತೊಳೆದಿದ್ದ ಈ ಕಲುಷಿತವನ್ನ 2500 ವರ್ಷಗಳ ಹಿಂದೆ ಬುದ್ಧ ತೊಳೆದಿದ್ದ. ಅಷ್ಟೇ ಕಣ್ರಿ, ಈ ದೇವ ಪಾಠಶಾಲೆಗಳನ್ನು ನಾವು ಪುನಃ ಜಾಗೃತಗೊಳಿಸೋಣ, ಅದರ ನಿಜ ನಿಯಮಗಳನ್ನು ಅರಿಯೋಣ, ಪಾಲಿಸೋಣ. ಕಳುವಾಗುವ ಚರ ವಸ್ತುಗಳನ್ನು ಕಳುವಾಗದ ಸ್ಥಿರ ಕಲೆಯನ್ನಾಗಿಸಿ ಬೇಲೂರ ದೇಗುಲದಂತೆ ಎಲ್ಲರಿಗೂ ಗರ್ಭಗೃಹಗಳಿಗೆ ಪ್ರವೇಶವಾಗುವಂತೆ ದೇವರನ್ನು ಸ್ಪೃಶ್ಯ ಮಾಡೋಣ, ಮುಟ್ಟೋಣ, ಅಪ್ಪೋಣ. ಆಗ ಮಾತ್ರ ನಮ್ಮ ದೇಶ ಅಸ್ಪೃಶ್ಯತೆ ತೊರೆದು ಸ್ಪೃಶ್ಯ ಭಾರತವಾಗುತ್ತದೆ.
ಅಹೋರಾತ್ರ.